हरे श्रीनिवासा कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। तपो विद्या विरक्त्यादि सद्गुणौ घाकरानुहं वादिराज गुरुम वंदे हयग्रीव पदाश्रयन ज्ञानिवरेण्यरु हागू भावी समीररेनिसिद श्री वादिराजरु संतरागी कविगळागी दार्शनिकरागी महा तपस्विगळू आगि तम्म तपश्शक्तियिंद अद्भुत पवाडगळन्नु तोरिद्दारे। ज्ञान शक्तियिंद अमोघ शास्त्र ग्रंथगळन्नु रचिसिद्दारे। कविता शक्तियिंद उत्तम काव्य ग्रंथगळन्नु पद पद्यगळन्नु रचिसिद्दारे। अदरल्लि लक्ष्मी शोभानवु मंत्रतुल्यवादुदु मंगलप्रदवादुदेंदु नित्यदल्लि ಹಾಗೂ ಮಂಗಳ ಕಾರ್ಯಗಳಲ್ಲಿ ಸುಮಂಗಲಿಯರು ಹಾಡಿಕೊಳ್ಳುವ ರೂಢಿ ಇದೆ। ಮಂಗಳ ದೇವತೆಯಾದ ಮಹಾಲಕ್ಷ್ಮಿ ದೇವಿ ಪ್ರತಿಯೊಬ್ಬ ದೇವತೆಗಳಲ್ಲಿ ದೋಷವನ್ನು ಗುರುತಿಸಿ ನಿರ್ದೋಷನೂ ಅನಂತ ಗುಣಪೂರ್ಣನೂ ಆಗಿರುವ ನಾರಾಯಣನನ್ನು ವರಿಸುವ ಸುಂದರ ಹಾಗೂ ಅದ್ಭುತ ವರ್ಣನೆ ಈ ಕೃತಿಯಲ್ಲಿದೆ। ವೇದದ್ರಷ್ಟ ಋಷಿಗಳಿಗೆ ಹೇಗೆ ವೇದವು ಸುಪ್ತ ಪ್ರಬುದ್ಧ ನ್ಯಾಯದಂತೆ ಶ್ರೀ ವಾಸುದೇವನ ಪ್ರಸಾದದಿಂದ ಕಾಣಿಸಿಕೊಂಡಿತೋ ಹಾಗೆಯೇ ಈ ಹಾಡು ವಾದಿರಾಜರಿಗೆ ಸ್ಫುರಿತವಾಗಿದೆ। ಅದರಿಂದ ಇದು ಹೆಂಗಸರೂ ಪಠನ ಮಾಡಲು ಯೋಗ್ಯವಾದ ವೇದ ಮಂತ್ರ। ಮನುಕುಲಕ್ಕೆ ವಾದಿರಾಜರು ಕೊಟ್ಟ ದೊಡ್ಡ ಉಡುಗೊರೆ। ಅದರಲ್ಲಿ ನಾನು ಶ್ರೀ ಲಕ್ಷ್ಮೀ ಶೋಭಾನದ 97ನೇ ಪದ್ಯದ ಅರ್ಥವನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ ನನ್ನ ಯಥಾಮತಿ ಬುದ್ಧಿಗೆ ತೋಚಿದಂತೆ ಅರ್ಥೈಸಲು ಪ್ರಯತ್ನಿಸಿದ್ದೇನೆ। ಶೋಭಾನವೆನ್ನೀರೇ ಸುರರೋಳು ಶುಭಗನಿಗೆ ಶೋಭಾನವೆನ್ನೀ ಸುಗುಣನಿಗೆ ಶೋಭಾನವೆನ್ನೀರೇ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೆ ಕೊಬ್ಬಿದ ಕಳರೊಡಿಸಿ ಅಮೃತನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧು ಸರ್ವರಿಗೆಡೆಯ ಮಾಡಿಸಿದ ಶೋಭಾನೆ ಕೊಬ್ಬಿದ ದುಷ್ಟದಾನವರನ್ನು ಓಡಿಸಿ ಮದುವೆಯ ಊಟಕ್ಕೆ ಅಮೃತವನ್ನು ಉಬ್ಬಿದ ಹರ್ಷದಲ್ಲಿ ಉಣಿಸಬೇಕೆಂದು ಸಮುದ್ರ ರಾಜ ಎಲ್ಲರಿಗೂ ಭೋಜನ ಮಾಡಿಸಿದ। ಇದು ಸಂಕ್ಷಿಪ್ತವಾದ ಈ ಶ್ಲೋಕದ ವರ್ಣನೆ। ಇಲ್ಲಿ ವಿವಾಹದ ನಂತರ ವಧುವರರಿಗೆ ಭೂಮದೂಟ, ಇತರರಿಗೆ ಮೃಷ್ಟಾನ್ನ ಭೋಜನವಾಗಬೇಕು, ಅದಕ್ಕೆ ಅಸುರರು ಅಡ್ಡಿಯಾಗುತ್ತಿದ್ದಾರೆ। ಹಾಗಾದರೆ ಸಮುದ್ರ ರಾಜ ತಾನೇ ಅಸುರರನ್ನು ಓಡಿಸಿದನೆ, ತಾನೇ ಅಮೃತವನ್ನು ಸಿದ್ಧಪಡಿಸಿದನೆ, ತಾನೇ ದೇವತೆಗಳಿಗೆ ಉಣಿಸಿದನೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇಲ್ಲಿ ಅಮೃತವನ್ನು ಮಥನದಿಂದ ದೇವಾಸುರರು ಸಿದ್ಧಪಡಿಸಿದರು. ಶ್ರೀಹರಿ ಮೋಹಿನಿ ವೇಷ ಧರಿಸಿ ಅಮೃತಾನ್ನವನ್ನು ದೇವತೆಗಳಿಗೆ ಉಣಿಸಿದ. ಪದ್ಮಪುರಾಣದಲ್ಲಿ ಅಮೃತ ಬಂದ ಬಳಿಕ ಲಕ್ಷ್ಮೀ ಪ್ರಾದುರ್ಭಾವ, ಆಕೆ ಹರಿಯನ್ನು ವರಿಸಿ ದೇವತೆಗಳ ಕಡೆಗೆ ವಾತ್ಸಲ್ಯದ ನೋಟ ಬೀರಿದೊಡನೆ ಅವರು ಪುಷ್ಟರಾಗಿ ಬಲಿಷ್ಠರಾಗಿ ಅಸುರರನ್ನು ಓಡಿಸಿ ಅಮೃತಪಾನಕ್ಕೆ ಕುಳಿತರು. ತಿರುಗಿ ಅಸುರರು ಬಂದಾರೆಂಬ ಶಂಕೆಯಿಂದ ಹರಿ ಸ್ತ್ರೀವೇಷ ಧರಿಸಿ ಅಮೃತಾನ್ನ ಉಣಬಡಿಸಿದ ಎಂಬ ಉತ್ಪ್ರೇಕ್ಷೆ ಇದೆ. ಇನ್ನು ಸ್ಕಂದ ಪುರಾಣದಲ್ಲಿ ಲಕ್ಷ್ಮೀ ವಿವಾಹಕ್ಕೆ ಮೊದಲೇ ಅಮೃತಪಾನ. ಅಸುರರು ಮೊದಲು ಧನ್ವಂತರಿಯ ಕೈಯಿಂದ ಅಮೃತವನ್ನು ಅಪಹರಿಸಿದರೂ ಮೋಹಿನಿಗೆ ಮರುಳಾಗಿ ಅವಳ ಕೈಗೆ ಕೊಟ್ಟರು. ಬಳಿಕ ಅನುಮಾನಪಟ್ಟು ಅವಳ ಕೈಯಿಂದ ಕಿತ್ತುಕೊಂಡರು. ಆಗ ನರನಾರಾಯಣರು ಅಸುರರ ಮೇಲೇರಿ ಹೋಗಿ ಅಮೃತ ಕಲಶವನ್ನು ತಂದು ಮೋಹಿನಿಯ ಕೈಗೆ ಇತ್ತು ಕಾಳಗ ಮುಂದುವರೆಸಿದರು. ಇತ್ತ ಮೋಹಿನಿ ದೇವತೆಗಳಿಗೆ ಅಮೃತಾನ್ನ ಉಣಿಸಿದಳು ಎಂಬ ಮಾಹಿತಿ ಇದೆ. ಕನ್ಯಾದಾನ ಮಾಡಿದ ಸಮುದ್ರ ರಾಜ ವಧುವರರಿಗೆ ಭೂಮದೂಟ ಏರ್ಪಡಿಸಬೇಕಾಗಿದೆ, ಅದಕ್ಕೆ ಅಮೃತ ಬೇಕು. ಇತರರಿಗೂ ವಿವಾಹದಲ್ಲಿ ಭೋಜನದಲ್ಲಿ ಅಮೃತಾನ್ನ ಎರಡನ್ನೂ ಬಡಿಸಬೇಕು. ಕೊಬ್ಬಿದ ಕಳರಿಂದ ವಿಘ್ನ ಬಂದರೆ ಅವರನ್ನೂ ಓಡಿಸಬೇಕು. ಉಣ್ಣುವವರು 33 ಕೋಟಿಯಾದರೆ ವಿಘ್ನ ತರುವವರು ಅದರ 2 ಪಾಲು ಸಂಖ್ಯೆಯ ದೈತ್ಯರು. ಅಮೃತಾನ್ನವಿನ್ನೂ ಸಿದ್ಧವಾಗಿಲ್ಲ. ಹೀಗಾಗಿ ಸರ್ವಶಕ್ತನಾದ ಹಾಗೂ ಸ್ವತಂತ್ರನಾದ ಭಗವಂತನೇ ಎಲ್ಲ ನಡೆಸಬೇಕು, ನಡೆಸುತ್ತಾನೆ ಎನ್ನುವ ಅಚಲವಾದ ನಂಬಿಕೆ. ತನ್ನಂತಹ ರಾಜನ ಕೈಯಿಂದ ಕನ್ಯಾದಾನ ಮಾಡಿಸಿಕೊಂಡ ಅಳಿಯ ಮದುವೆಯ ಊಟವನ್ನು ನಡೆಸಿಕೊಡುತ್ತಾನೆ. ಆದ್ದರಿಂದ ಸಮುದ್ರ ರಾಜ ತನ್ನ ಅಳಿಯನ ಮೇಲೆ ಎಲ್ಲ ಭಾರವನ್ನೂ ಹಾಕಿದ. ಅವನ ಸಹಾಯದಿಂದ ಕೊಬ್ಬಿದ ಕಳರನ್ನು ಓಡಿಸಿ ಅಮೃತಾನ್ನ ಉಣಿಸಬೇಕೆಂದು ಸಂಕಲ್ಪಿಸಿ ಆ ಸಂಕಲ್ಪದಿಂದಲೇ ಹರ್ಷದಲ್ಲಿ ಉಬ್ಬಿದ್ದಾನೆ. ವಾಸ್ತವವಾಗಿ ಮಥನದಿಂದಾಗಿ ಸಮುದ್ರ ಉಕ್ಕಿದೆ, ಆದರೆ ಸಂಕಲ್ಪದಿಂದ ಉಂಟಾದ ಹರ್ಷವೇ ಇದಕ್ಕೆ ಕಾರಣ ಎಂಬುದು ಕವಿಯ ಉತ್ಪ್ರೇಕ್ಷೆ. ಇನ್ನು ದೇವಾಸುರರು ಸೇರಿ ತನ್ನನ್ನು ಮಥನ ಮಾಡುತ್ತಿದ್ದಾರೆ ಎಂದು ಸಮುದ್ರ ರಾಜ ಮುನಿಯಲಿಲ್ಲ, ಬೇಸರಿಸಲಿಲ್ಲ, ಸಂತೋಷದಿಂದ ಮಥನದ ಘರ್ಷಣೆಯನ್ನು ಸಹಿಸಿದ. ಕಾರಣ ಉಬ್ಬಿದ ಹರ್ಷ, ಉಬ್ಬಿದ
ಹರ್ಷದಿಂದಲೇ ಸರ್ವರಿಗೂ ಎಡೆಯನ್ನು ಮಾಡಿಸಿದ. ಅಂದರೆ ಅಮೃತದಂಥ ಅನ್ನವನ್ನು ಮಥನದ ಮೂಲಕ ಸಿದ್ಧಪಡಿಸಿದ. ಅಥವಾ ಅಮೃತಾನ್ನ ಎಂದರೆ ಅಮೃತ ಸ್ವರೂಪವಾದ ಸ್ವಾನಂದ ರಸ. ಅದನ್ನು ಸ್ವೀಕರಿಸುವಂಥ ಹರಿ, ಅವನು ಕೊಬ್ಬಿದ ಕಳರನ್ನು ಓಡಿಸಬೇಕು, ಉಬ್ಬಿದ ಹರ್ಷದಲ್ಲಿ ದೇವತೆಗಳಿಗೆ ಉಣಿಸಬೇಕು ಎಂಬುದು ಸಮುದ್ರರಾಜನ ಮನೋರಥ. ಹಾಗೆ ಸಂಕಲ್ಪಿಸಿ ಸಮುದ್ರರಾಜ ಸರ್ವರಿಗೂ ಭೋಜನ ಏರ್ಪಡಿಸಿದ. ಇಲ್ಲಿದೆ ಉಬ್ಬಿದ ಹರುಷ ಸಮುದ್ರರಾಜನದಲ್ಲ, ಶ್ರೀಹರಿಯದು. ಕೋಹೇ ವ್ಯಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಎಂದು ಉಪನಿಷತ್ತು ಹೇಳುವಂತೆ ಪ್ರತ್ಯಕ್ಷದಲ್ಲಿ ದೇವತೆಗಳು ಹರಿಗೆ ಅತ್ಯಂತ ಪ್ರಿಯರು, ಅಮೃತ ಪಾನಾರ್ಹರು, ಅಮೃತಕ್ಕಾಗಿ ಶಕ್ತಿ ಮೀರಿ ಶ್ರಮಿಸಿದವರು. ಅವರಿಗೆ ಅಮೃತ ಉಣಿಸುವಲ್ಲಿ ಶ್ರೀಹರಿ ವಿಶೇಷವಾದ ಹರ್ಷದಿಂದ ಉಬ್ಬುತ್ತಾನೆ. ಹೀಗೆ ಉಬ್ಬಿ ಬಂದ ಹರ್ಷದಿಂದಲೇ ಆನಂದಾಶ್ರು ಉದುರಿ ಅಮೃತ ಕಲಶದ ಮೇಲೆ ಬಿದ್ದವು. ಅದರಿಂದ ತುಳಸಿ ಪ್ರಾದುರ್ಭಾವ. ಆನಂದಾಶ್ರುಗಳು ಲಕ್ಷ್ಮೀ ಸ್ವರೂಪ, ಅವುಗಳಿಂದುದಿಸಿದ ತುಳಸಿಯು ಲಕ್ಷ್ಮೀ ಸ್ವರೂಪಳು. ಅದರಿಂದ ಶ್ರೀಹರಿ ತುಳಸಿಯನ್ನು ವಿವಾಹವಾದದ್ದು. ಕಾರ್ತೀಕ ಶುದ್ಧ ದ್ವಾದಶಿ ಸೂರ್ಯೋದಯ ಕಾಲದಲ್ಲಿ ಸಮುದ್ರ ಮಥನ ನಡೆಯುತ್ತಿದ್ದಂತೆ ಅಮೃತ ಕಲಶದಿಂದ ತುಳಸಿ ಪ್ರಾದುರ್ಭಾವ. ಅಂದೇ ತುಳಸಿ ವಿವಾಹ ಆಚರಿಸುವರು. ಹೀಗೆ ಶ್ರೀಹರಿ ಉಬ್ಬಿದ ಹರ್ಷದಿಂದ ದೇವತೆಗಳಿಗೆ ಅಮೃತವನ್ನು ಉಣಿಸಲಿ ಎಂದು ಸಮುದ್ರರಾಜ ಸರ್ವರಿಗೂ ಎಡೆಯನ್ನು ಮಾಡಿಸಿದ. ಅಂದರೆ ತನ್ನ ಮೈಯನ್ನು ಮಥನಕ್ಕೆ ಒಡ್ಡಿ ಅಮೃತ ಪ್ರಾದುರ್ಭಾವಗೊಳಿಸಿದ. ಧನ್ವಂತರಿ ಅಮೃತ ಕಲಶ ಹಿಡಿದು ಸಮುದ್ರದಿಂದ ಎದ್ದು ಬಂದ. ಒಡನೆ ಅಸುರರು ಕಲಶ ಕಿತ್ತುಕೊಂಡರು. ಸಮುದ್ರರಾಜ ಕೊಬ್ಬಿದ ಕಳರನ್ನು ಓಡಿಸೆಂದು ವೇದ ಮಂತ್ರದಿಂದ ಭಗವಂತನನ್ನು ಪ್ರಾರ್ಥಿಸಿದ. ಪೀಯೂಷ ಮೊಡ್ನೆ ಯತಮನ್ ತಿತೃಸ್ಪ್ಯಾತ್ ತಂ ಪ್ರತ್ಯಂಚ ಅರ್ಚಿಷ ವಿದ್ಯ ಮರ್ಮನ್. ಶತ್ರುಸೇನೆ ಎಂಬ ಹುಲ್ಲಿನ ರಾಶಿಗೆ ಬೆಂಕಿಯಂತಿರುವ ಹರಿಯೇ ಅಮೃತವನ್ನು ಅಪಹರಿಸಿದಂಥ ಅಸುರರನ್ನು ತೇಜೋಮಯವಾದ ನಿನ್ನ ಚಕ್ರದಿಂದ ಭೇದಿಸು ಎಂದು ಎಲ್ಲ ದೇವತೆಗಳು ಪ್ರಾರ್ಥಿಸುತ್ತಾರೆ. ಅದನ್ನು ಕೇಳಿ ಶ್ರೀಹರಿ ಮೋಹಿನಿ ವೇಷಧರಿಸಿ ಅಸುರರನ್ನು ವಂಚಿಸಿ ದೇವತೆಗಳಿಗೆ ಅಮೃತ ಉಣಿಸಿದ. ವಿಶೇಷವಾಗಿ ಇಲ್ಲಿ ಎಲ್ಲವನ್ನೂ ಶ್ರೀಹರಿಯೇ ನಡೆಸಿದ. ವಾಸುಕಿ ಬಾಲದ ಕಡೆಗೆ ದೇವತೆಗಳು, ಹೆಡೆಯ ಕಡೆಗೆ ಅಸುರರು ಹಿಡಿದು ಸಮುದ್ರವನ್ನು ಕಡೆಯುತ್ತಿದ್ದಂತೆ ಹರಿ ತಾನು ಬಾಲ ಮತ್ತು ಹೆಡೆ ಎರಡೂ ಕಡೆಯಲ್ಲಿ ಸಾವಿರ ಕೈಗಳಿಂದ ಹಿಡಿದು ಲೀಲೆಯಿಂದಲೇ ಕಡೆಯುತ್ತಿದ್ದಾನೆ. ನೋಡುವ ಕಣ್ಣುಗಳಿಗೆ ಸಂಭ್ರಮದ ಹಬ್ಬ ಉಂಟು ಮಾಡುತ್ತಾ ಆಕಾಶದಲ್ಲಿ ನಿಂತ ಋಷಿಮುನಿಗಳು ಬ್ರಹ್ಮದೇವರಿಂದ ಜಯಕಾರ ಮಾಡಿಸಿಕೊಂಡು ಪುಷ್ಪವೃಷ್ಟಿ ಮಾಡಿಸಿಕೊಂಡ. ಹೀಗೆ ಮಥನ ನಡೆಯುತ್ತಿದ್ದಾಗ ಅಮೃತ ಕಲಶ ಹಿಡಿದು ಧನ್ವಂತರಿ ರೂಪಕ ಪರಮಾತ್ಮ ಸಮುದ್ರದಿಂದ ಎದ್ದು ಬಂದ. ಬಂದೊಡನೆ ಅಸುರರು ಓಡಿ ಬಂದು ಕಲಶ ಕಿತ್ತುಕೊಂಡರು. ದೇವತೆಗಳಿಗೆ ಅನ್ಯಾಯ ಬಗೆದರು, ಆದ್ದರಿಂದ ಅವರು ಕಳರು. ಇನ್ನು ಧನ್ವಂತರಿ ಸಾಕ್ಷಾತ್ ಶ್ರೀಹರಿಯ ಅವತಾರ. ಅವನ ಕೈಯಿಂದಲೇ ಕಲಶ ಕಿತ್ತುಕೊಳ್ಳಬೇಕೆಂದರೆ ಅಸುರರಿಗೆ ಅದೆಷ್ಟು ಕೊಬ್ಬು! ಆದ್ದರಿಂದ ಕೊಬ್ಬಿದ ಕಳರು. ಇದನ್ನು ಲೋಕಕ್ಕೆ ತೋರಿಸಲೆಂದೇ ಧನ್ವಂತರಿ ಸುಮ್ಮನಿದ್ದ. ಈಗ ದೇವತೆಗಳು ಹರಿಯನ್ನು ಪ್ರಾರ್ಥಿಸಿದರು. ಹರಿ ಮೋಹಿನಿ ವೇಷ ಧರಿಸಿದ. ಅಸುರರು ಮೋಹಿತರಾಗಿ ಅಮೃತಾನ್ನವನ್ನು ಮೋಹಿನಿ ಕೈಗೆ ಕೊಟ್ಟರು. ನೀವು ನನ್ನನ್ನು ನಂಬಬೇಡಿ, ನಾನು ನನ್ನಿಚ್ಛೆಯಂತೆ ಯಾರಿಗಾದರೂ ಅಮೃತ ಉಣಿಸಿಯೇನು ಎಂದು ಸಾರಿ ಸಾರಿ ಹೇಳಿದರೂ ಮೋಹಾಂಧರಾದ ಅಸುರರು ನಿನ್ನಿಚ್ಛಾನುಸಾರ ಮಾಡು ಎಂದರು. ಮೋಹಿನಿ ದೈವಾಸುರರನ್ನು ಎರಡೂ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಅಸುರರಿಗೆ ಕಣ್ಣು ಮುಚ್ಚಿಕೊಳ್ಳಿ, ನೀವು ನೋಡುತ್ತಿದ್ದರೆ ನನಗೆ ನಾಚಿಕೆಯಾಗುತ್ತದೆ ಎಂದಳು. ಸ್ತ್ರೀ ಸಹಜವಾದ ಸ್ವಭಾವವೆಂದು ಬಗೆದು ಅಸುರರು ಕಣ್ಣು ಮುಚ್ಚಿಕೊಂಡರು. ಇತ್ತ ಮೋಹಿನಿ ಎಲ್ಲ ಅಮೃತವನ್ನು ದೇವತೆಗಳಿಗೆ ಉಣಿಸಿ ಬರಿದು ಮಾಡಿದಳು. ಅಸುರರು ಕೋಪಗೊಂಡು ದೇವತೆಗಳ ಮೇಲೇರಿ ಹೋಗಿ ಸೋತು ಓಡಿದರು. ಹೀಗೆ ಈ ಪದ್ಯದಲ್ಲಿರುವಂತೆ ಕೊಬ್ಬಿದ ಕಳರೋಡಿಸಿ ಅಮೃತಾನ್ನ ಉಣಿಸಿದಳು. ಕೊಬ್ಬಿದ ಕಳರೋಡಿಸಿ ಎಂಬುದು ದೇವತೆಗಳ ಪ್ರಾರ್ಥನೆಯಿಂದ, ವಾಸ್ತವ ದೃಷ್ಟಿಯಿಂದಲ್ಲ. ಅಮೃತ ಕುಡಿಯಲು ಬಂದ ಅಸುರರನ್ನು ಚಕ್ರದಿಂದ ಭೇದಿಸು ಎಂಬ ಸಮುದ್ರರಾಜನ ಪ್ರಾರ್ಥನೆಯಂತೆ ಶ್ರೀಹರಿ ರಾಹುವಿನ ಶಿರಶ್ಛೇದನ ಮಾಡಿದ್ದಾನೆ. ಅಮೃತದಂಥ ಷಡ್ರಸಾನ್ನವನ್ನು ದೇವತೆಗಳಿಗೆ ಸಮುದ್ರರಾಜ ಉಣಿಸಿದ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಸಮುದ್ರ ಮಥನಕ್ಕೆ ತೊಡಗಿದ ದೇವತೆಗಳು ಪಾರಿಜಾತಾದಿ ಕಲ್ಪವೃಕ್ಷಾದಿ ರತ್ನಗಳಿಂದ ತೃಪ್ತಿ ಹೊಂದಲಿಲ್ಲ. ಭಯಂಕರವಾದ ಹಾಲಾಹಲದಿಂದ ಭೀತರೂ ಆಗಲಿಲ್ಲ. ಅಮೃತ ಸಿಗುವವರೆಗೂ ಮಥನ ನಿಲ್ಲಿಸಲಿಲ್ಲ. ವಾದಿರಾಜರ ಅಭಿಪ್ರಾಯದಲ್ಲಿ
ಮಥನದ ಮುಖ್ಯ ಉದ್ದೇಶ ಶ್ರೀ ಲಕ್ಷ್ಮೀ ಪ್ರಾದುರ್ಭಾವ ಹಾಗೂ ವಿವಾಹ ಅಮೃತ ವಿವಾಹ ಭೋಜನಕ್ಕಾಗಿ ಅಷ್ಟೆ ದುರ್ವಾಸರ ಶಾಪದಿಂದ ಲಕ್ಷ್ಮೀ ಅಂತರ್ಧಾನಗೊಂಡ ಪ್ರಯುಕ್ತ ದೇವತೆಗಳು ದುಃಖದಿಂದ ಹರಿಯನ್ನು ಪ್ರಾರ್ಥಿಸಿದಾಗ ಪದ್ಮಪುರಾಣದಲ್ಲಿ ಶ್ರೀಹರಿ ಹೀಗೆ ಹೇಳಿದ್ದಾನೆ ದೇವತೆಗಳೇ ದೈತ್ಯರ ಸಹಾಯ ಪಡೆದು ಕ್ಷೀರಸಮುದ್ರ ಮಥನ ಮಾಡಿ ಅದರಿಂದ ಜಗನ್ಮಾತೆ ಶ್ರೀ ಲಕ್ಷ್ಮೀದೇವಿ ಪ್ರಾದುರ್ಭವಿಸುತ್ತಾಳೆ ಅವಳ ಕೃಪಾ ಕಟಾಕ್ಷದಿಂದ ದೇವತೆಗಳಿಗೆ ಬಲ ಪುಷ್ಟಿ ಸಮೃದ್ಧಿ ಎಲ್ಲವೂ ಬೇಕು ಅಮೃತ ವಿವಾಹ ಭೋಜನಕ್ಕಾಗಿ ಮಾತ್ರ ಅಸುರರಿಗೆ ಮಾತ್ರ ಅಮೃತವೇ ಬೇಕು ಅವರ ದೃಷ್ಟಿಯಲ್ಲಿ ಅಮೃತವೇ ಮುಖ್ಯ ಲಕ್ಷ್ಮಿ ಉದಿಸುವುದು ಬೇಕಾಗಿಲ್ಲ ವಿವಾಹವೂ ಬೇಡ ಲಕ್ಷ್ಮೀನಾರಾಯಣರ ವಿಯೋಗವನ್ನೇ ಬಯಸುತ್ತಾರೆ ಅಸುರರು ಇನ್ನು ಪದ್ಮಪುರಾಣದ ಪ್ರಕಾರ ಕಾರ್ತಿಕ ಶುದ್ಧ ಏಕಾದಶಿಯ ದಿನ ಅಮೃತ ಕಲಶ ಸಹಿತ ಧನ್ವಂತರಿ ಪ್ರಾದುರ್ಭಾವ ಬಳಿಕ ದ್ವಾದಶಿ ಸೂರ್ಯೋದಯವಾದೊಡನೆ ಲಕ್ಷ್ಮೀ ಪ್ರಾದುರ್ಭಾವ ನಂತರ ಲಕ್ಷ್ಮೀನಾರಾಯಣರ ವಿವಾಹ ಇನ್ನು ಕೊಬ್ಬಿದ ಕಳರೋಡಿಸಿ ಎನ್ನುವ ಸಾಲಿಗೆ ರಾಮಾಯಣ ಮಹಾಭಾರತದಿಂದ ಒಂದೊಂದು ದೃಷ್ಟಾಂತ ತೆಗೆದುಕೊಂಡಿದ್ದೇನೆ ಕಳರು ಎಲ್ಲ ಯುಗದಲ್ಲಿಯೂ ಇರುವರು ಮೊದಲನೆಯದಾಗಿ ರಾಮಾಯಣದಲ್ಲಿ ರಾವಣ ಮತ್ತು ಕುಂಭಕರ್ಣರನ್ನು ಕೊಬ್ಬಿದ ಕಳರೆಂದು ತಿಳಿದಾಗ ಭಗವಂತನಾದ ವಿಷ್ಣು ರಾಮಾವತಾರವನ್ನು ತಾಳಿ ಕೊಬ್ಬಿದ ಕಳರನ್ನು ಓಡಿಸಿದನು ಇಲ್ಲಿ ಅಮೃತಾನ್ನ ಎಂದರೆ ಧರ್ಮಕ್ಕೆ ಹೋಲಿಸಿದಾಗ ಶ್ರೀರಾಮಭಕ್ತನಾದ ವಿಭೀಷಣನಿಗೆ ಲಂಕಾಧಿಪತಿಯನ್ನಾಗಿ ಪಟ್ಟಕಟ್ಟಿ ಸಜ್ಜನರಿಗೆ ಅಮೃತಾನ್ನ ಉಣಬಡಿಸಿದನೆಂದು ಅರ್ಥೈಸಿಕೊಳ್ಳಬಹುದು ಮಹಾಭಾರತದಲ್ಲಿ ಕೌರವರಾದ ದುರ್ಯೋಧನ ದುಶ್ಯಾಸನ ಹಾಗೂ ಅವರ ಅನುಜರನ್ನು ಕೊಬ್ಬಿದ ಕಳರೆಂದು ತಿಳಿಯಬೇಕು ಈ ಕಳರನ್ನು ಶ್ರೀಹರಿಯು ಇನ್ನೊಂದು ಅವತಾರವಾದ ಕೃಷ್ಣಾವತಾರದಲ್ಲಿ ಕೌಂತೆಯರಾದ ಭೀಮಾರ್ಜುನರಿಂದ ಸದೆಬಡಿದನು ನಂತರ ಧರ್ಮಸ್ಥಾಪನೆಗಾಗಿ ಯಮಧರ್ಮನ ಪುತ್ರನಾದ ಯುಧಿಷ್ಠರನಿಗೆ ಪಟ್ಟಕಟ್ಟಿ ಲೋಕದ ಜನರಿಗೆ ಅಮೃತಾನ್ನ ಉಣಿಸಿದಂತೆ ಮಾಡಿದನು ಎಂದು ಅರ್ಥೈಸಿಕೊಳ್ಳಬಹುದು ಒಟ್ಟಿನಲ್ಲಿ ಅಧರ್ಮದಲ್ಲಿರುವವರನ್ನು ಕೊಬ್ಬಿದ ಕಳರೆಂದು ತಿಳಿದು ಧರ್ಮ ಮಾರ್ಗದಲ್ಲಿರುವವರು ಅಮೃತಾನ್ನ ಉಣ್ಣುವರು ಎಂದು ತಿಳಿಯಬಹುದು ಯಾಕೆಂದರೆ ನಿರ್ದೋಷಿಯಾದ ಪರಮಾತ್ಮನ ಅನುಗ್ರಹದಿಂದ ಬಂದ ಕರುಣೆ ಆಶೀರ್ವಾದ ಎಲ್ಲವೂ ಶ್ರೀಹರಿಯಿಂದ ಬಂದ ಅಮೃತವಲ್ಲವೇ ಲಕ್ಷ್ಮೀ ಶೋಭಾನವು ಹಿಂದೆ ಹೇಳಿದಂತೆ ಒಂದು ಉತ್ತಮವಾದ ಶಾಸ್ತ್ರರೂಪವಾದ ಕಾವ್ಯ ಅದನ್ನು ಪ್ರತಿನಿತ್ಯ ಪಠಿಸಬೇಕು ಅದರಿಂದ ಸಿಗುವ ಫಲವನ್ನು ಹಿಂದೆ ಹೇಳಿದಂತೆ ಮದುವೆ ಮನೆಯಲ್ಲಿ ಹಾಡಿದರೆ ವಿಶೇಷ ಫಲವೂ ಇದೆ ಮದುವೆ ಕೇವಲ ಒಂದು ಸಾಮಾಜಿಕ ಕಟ್ಟುಪಾಡೆಂದು ತಿಳಿಯಬಾರದು ಅದೊಂದು ಮಂಗಳಕರವಾದ ಯಜ್ಞ ಯಜ್ಞಗಳಲ್ಲಿ ಸಾಮಗಾನವಿರುವಂತೆ ವಿವಾಹ ಯಜ್ಞದಲ್ಲಿ ಮಂತ್ರತುಲ್ಯವಾದ ಈ ಲಕ್ಷ್ಮೀ ಶೋಭಾನೆ ಹಾಡು ಹಿಂದೆ ಋಷಿಮುನಿಗಳು ಸಾಮಗಾನಪೂರ್ವಕವಾಗಿಯೇ ವಿವಾಹ ಯಜ್ಞ ನಡೆಸುತ್ತಿದ್ದರು ಆ ಹಾಡಿಗೊಲಿದಾಗಲೇ ರಮಾನಾರಾಯಣರು ವಿವಾಹದ ಹೋಮದ ಆಹುತಿಗಳನ್ನು ಸ್ವೀಕರಿಸುವರು ಇಲ್ಲದಿದ್ದರೆ ಪೂರ್ಣಾನಂದರಾದ ಅವರಿಗೆ ಈ ಆಹುತಿಗಳೇಕೆ ಆದ್ದರಿಂದ ಹಾಡು ಶ್ರೀ ಲಕ್ಷ್ಮೀನಾರಾಯಣರಿಗೆ ಮುದ ನೀಡುವುದು ಅದರಿಂದ ವಿವಾಹ ಸಫಲವಾಗುವುದು ಮದುಮಕ್ಕಳಿಗೆ ಮುದ ನೀಡುವುದು ಅರಸಪ್ಪ ನಾಯಕನ ಮನೆಯ ಮದುವೆಯಲ್ಲಿ ವಧುವಿಗೆ ಓಲೆ ಭಾಗ್ಯ ಕೊಡಿಸಲು ಶ್ರೀ ವಾದಿರಾಜರು ರಚಿಸಿದಂತಹ ಪದವಿದು ಲಕ್ಷ್ಮೀ ಶೋಭಾನ ಪದದ ಮೊದಲ ನುಡಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಎಂದು ಪ್ರಾರಂಭವಾಗುತ್ತದೆ ಅಲ್ಲಿ ಮೊದಲನೆಯ ಶಬ್ದ ಲಕ್ಷ್ಮಿ ಕೊನೆಯ ನುಡಿ ಕೃಪೆಯಿಂದ ಎಂದು ಕೊನೆಯಾಗುತ್ತದೆ ಇಲ್ಲಿ ಕೊನೆಯ ಅಕ್ಷರ ದ ಒಟ್ಟಿಗೆ ಲಕ್ಷ್ಮೀದ ಲಕ್ಷ್ಮೀ ಪ್ರದನಾದ ಮದನನಯ್ಯನ ಕೃಪೆಯಿಂದ ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತನ್ನು ಕೊಡುವಂತಹದು ಓಲೆ ಭಾಗ್ಯವನ್ನು ಕೊಡುವಂತಹ ಅಪರೂಪವಾದ ಕವನ ಕೊನೆಯದಾಗಿ ಶ್ರೀವಾದಿರಾಜರು ಜಗತ್ತಿಗೆ ತಿಳಿಸಿದಂತೆ ನಮ್ಮ ಮನಸ್ಸಿನಲ್ಲಿದ್ದಂಥ ಅರಿಷಡ್ವರ್ಗಗಳಂಥ ಕಳರನ್ನು ಓಡಿಸಿ ಒಳ್ಳೆಯತನ ಭಗವಂತನ ಸ್ಮರಣೆ ಕೊಡುವುದು ಎಂದರೆ ಅಮೃತಾನ್ನವನ್ನು ಉಣಬಡಿಸಿದಂತೆ ಎಂದು ತಿಳಿದು ಒಳ್ಳೆಯ ಹಾದಿಯಲ್ಲಿ ಜೀವನವನ್ನು ಸಾಗಿಸೋಣ ಪತ್ಯಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ